ವಾಲ್ಯೂಮ್ ಸ್ಟಡಿ 5, ಚಾಪ್ಟರ್ 15, ಪೇಜ್ ನಂಬರ್ 269. ನಾವು ನೋಡಿದಂತೆ ನಮ್ಮ ಕರ್ತನಾದ ಏಸು ತನ್ನ ಮಾನವ ಪೂರ್ವ ಸ್ಥಿತಿಯಲ್ಲಿ ನಾವು ಆತನನ್ನು ಒಬ್ಬ ಪ್ರಧಾನ ದೇವದೂತನೆಂದು, ಅತ್ಯಂತ ಶ್ರೇಷ್ಠನಾದ ಪ್ರಧಾನ ದೂತನೆಂದು, ವಾಕ್ಯವೆಂದು, ತಂದೆ ದೇವರ ಏಕೈಕ ಪಡೆದ ಆತನೆಂದು, ಕೃಪೆಯ ಮತ್ತು ಸತ್ಯಭರಿತನೆಂದು ನಾವು ಮಾನ್ಯ ಮಾಡುತ್ತೇವೆ. ಈವರೆಗೆ ಸೃಷ್ಟಿಯ ಎಲ್ಲ ಕಾರ್ಯಗಳಲ್ಲಿ ದೇವರ ನಿಯೋಗ್ಯಾಗಿ ಮತ್ತು ದೇವರಿಂದ ಪಡಕೊಂಡವರಲ್ಲಿ ಪ್ರಪ್ರಥಮನಾಗಿ ಸೃಷ್ಟಿಯ ಮೊದಲೇ ಎಲ್ಲರಿಗಿಂತಲೂ ಮೊದಲು ದೇವರ ಬಳಿ ಇದ್ದವನಾಗಿ ಮತ್ತು ಆತನನ್ನು ನಿಕಟವಾಗಿ ಬಲ್ಲವನಾಗಿ ಆತನ ಮಹಿಮೆಯನ್ನು ನೋಡಿದವನಾಗಿ ಆತನ ಶಕ್ತಿಯ ನೆಲೆಯಾಗಿದ್ದಾನೆ. ಆತನು ಈಗಾಗಲೇ ಪ್ರಥಮನಾಗಿದ್ದು ಪರಲೋಕದ ರಾಜ್ಯದ ಪ್ರಮುಖನಾಗಿದ್ದು ತಂದೆ ದೇವರ ನಂತರದವನಾಗಿರುವುದರಿಂದ ಅಪೋಸ್ತಲನು ಈ ವಿಮೋಚನಾ ಕಾರ್ಯವು, ಮಾನವರ ಬಗ್ಗೆ ದೇವರ ಚಿತ್ತವನ್ನು ನೆರವೇರಿಸುವ ಈ ಮಹಾಭಾಗ್ಯವು ಆತನಿಗೆ ವಿಶೇಷವಾದ ಭರವಸೆಯ ಗುರುತಾಗಿ ಮತ್ತು ಕೃಪೆಯಾಗಿ ನೀಡಲಾಗಿದೆ ಎಂದಿದ್ದಾನೆ. ಯಾಕೆಂದರೆ ದೇವರ ನಿಯಮಗಳಿಗನುಸಾರವಾಗಿ ಈ ಗೌರವವು ಅತ್ಯಂತ ವಿಧೇಯತ್ವ, ಧೀನತೆ ಮತ್ತು ಸ್ವಾರ್ಥ ತ್ಯಾಗಕ್ಕೆ ಮಾತ್ರವೇ ಅನ್ವಯವಾಗುತ್ತದೆ. ಮತ್ತಾಯ 23:12, ಯಾಕೋಬ 4:10 ಮತ್ತು 1 ಪೇತ್ರ 5:6. ಮಗನಲ್ಲಿನ ಭರವಸೆಯೊಂದಿಗೆ ಮತ್ತು ಆತನ ನಿಷ್ಠಾವಂತಿಕೆಯ ಫಲವಾದ ಅತ್ಯುನ್ನತ ಸ್ಥಾನವನ್ನು ಪಡೆಕೊಳ್ಳಬೇಕೆಂಬ ಆಕಾಂಕ್ಷೆಯಿಂದ ತಂದೆಯು ಆತನಿಗೆ ಪ್ರಥಮ ಅವಕಾಶವನ್ನು ಕೊಡುತ್ತಾನೆ. ಆತನು ಈ ಹಿಂದೆಲ್ಲ ದೇವರ ಯೋಜನೆಯಲ್ಲಿ ಪೂರ್ವನ್ನಿತೆಯನ್ನು ಹೊಂದಿದವನಾಗಿದ್ದನು. ಆದುದರಿಂದ ಇವು ತಂದೆಯನ್ನು ಪ್ರಸನ್ನಗೊಳಿಸಿ ಆತನಲ್ಲಿಯೇ ಎಲ್ಲ ಸರ್ವೋತ್ಕೃಷ್ಟತೆ ನೆಲೆಸಲಿ ಎಂದು ಬಯಸಿದನು. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿ ಸಂಭೂತನು. ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನ ಉಂಟು ಮಾಡಿ ಭೂಪರಲೋಕದಲ್ಲಿರುವ ಸಮಸ್ತವನ್ನು ಆತನ ಮೂಲಕ ಆತನಿಗೆ ಸಂಧಾನ ಮಾಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. 1 ಕೊಲೊಸ್ಸ್ಯ 1:18-20. ಒಂದು ಆತ್ಮಿಕ ಜೀವವನ್ನು ಮಾನವರ ವಿಮೋಚನೆಗಾಗಿ ಆರಿಸಿಕೊಳ್ಳುವುದು ಮತ್ತು ಆತ್ಮಿಕ ಜೀವಿಯ ಅಸ್ತಿತ್ವದ ಬಲಿಯು ಲೋಕದ ಜೀವದ ಅಸ್ತಿತ್ವದ ವಿಮೋಚನೆಯ ಬೆಲೆಯಾಗುವ ಅಗತ್ಯವಿತ್ತು ಎಂಬ ಅಭಿಪ್ರಾಯವನ್ನು ಮೂಡಿಸುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿದೆ. ದೈವಿಕ ನ್ಯಾಯವು ಎಂದಿಗೂ ಮಾನವರಿಗಾಗಿ ಆತ್ಮಿಕ ಜೀವದ ಬಲಿದಾನವನ್ನು ಅಂಗೀಕರಿಸದೇ ಇರುವ ಪ್ರಕಾರ ಹೋರಿ ಮತ್ತು ಆಡುಗಳ ಬಲಿಯನ್ನು ಈಡುಬಲಿಯ ಬೆಲೆಯಾಗಿ ಅಂಗೀಕರಿಸಿಕೊಳ್ಳುವುದಿಲ್ಲ. ಹೋರಿ ಮತ್ತು ಆಡುಗಳ ರಕ್ತವು ಕೀಳು ಸ್ವಭಾವದವರಾಗಿರುವುದರಿಂದ ಅವು ಪಾಪವನ್ನು ನಿವಾರಿಸಲಾರದಂತೆ ದೇವದೂತರುಗಳ ಮತ್ತು ಪ್ರಧಾನ ದೇವದೂತರುಗಳ ರಕ್ತವೂ ಸಹ ಆದಾಮನ ಪಾಪವನ್ನು ನಿವಾರಿಸಲಾರದು ಅಥವಾ ಆತನಿಗಾಗಿ ಸೂಕ್ತವಾದ ಪ್ರಾಯಶ್ಚಿತ್ತ ಬಲಿಯಾಗಲಾರದು. ಯಾಕೆಂದರೆ ಇವುಗಳು ಮಾನವ ಸ್ವಭಾವದವದಲ್ಲ. ಪಾಪದ ಕಾರಣ ಮಾನವನ ಜೀವವನ್ನು ಮುಟ್ಟುಕೋಲು ಹಾಕಿಕೊಳ್ಳಲಾಗಿದೆ. ಹೀಗಾಗಿ ಮಾನವನ ಜೀವಕ್ಕಾಗಿ ಮತ್ತೊಬ್ಬನ ಮಾನವನ ಜೀವವನ್ನು ಮಾತ್ರವೇ ವಿಮೋಚನೆಯ ಬೆಲೆ ಅಥವಾ ಈಡುಬಲಿಯ ಬೆಲೆಯನ್ನಾಗಿ ಅಂಗೀಕರಿಸಲಾಗುವುದು. ಈ ಕಾರಣದಿಂದ ನಮ್ಮ ಕರ್ತನು ತನ್ನ ಮಾನವ ಪೂರ್ವದ ಮಹಿಮಾಸ್ಥಿತಿಯನ್ನು ಬಿಟ್ಟು ಆತನನ್ನು ದೀನನಾಗಿಸಿಕೊಂಡು ಮಾನವನಾಗುವುದು ಅಗತ್ಯವಾಗಿತ್ತು. ಯಾಕೆಂದರೆ ಮಾನವನಾಗಿರುವುದರಿಂದ ಮಾತ್ರವೇ ಆತನು ಈಡುಬಲಿಯ ಬೆಲೆಯನ್ನು ತೆರಬಹುದಾಗಿತ್ತು. ಪರಿಶುದ್ಧ ಗ್ರಂಥಗಳು ನಮ್ಮ ಕರ್ತನು ತನ್ನ ಶ್ರೇಷ್ಠವಾದ ಆತ್ಮಿಕ ಸ್ವಭಾವವನ್ನು ಬಿಟ್ಟುಕೊಟ್ಟು ಕೆಳಮಟ್ಟದ ಮಾನವ ಸ್ವಭಾವವನ್ನು ಧರಿಸುವುದರ ಮೂಲಕ ಆತನನ್ನು ತಗ್ಗಿಸಿಕೊಂಡನು ಎಂಬುದನ್ನು ಸೂಚಿಸುವಾಗ ಅವು ನಮ್ಮ ಪಾಪದ ಬಲಿಯೆಂದು ಎಲ್ಲಿಯೂ ಹೇಳುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ತಾನು ಪಾಪದ ಬಲಿಯಾಗುವಂತೆ ನಮ್ಮ ಈಡುಬಲಿಯ ಬೆಲೆಯಾಗುವಂತೆ ಆತನು ತನ್ನನ್ನು ತಗ್ಗಿಸಿಕೊಂಡನು. ಅಪೋಸ್ತಲನು ಇದನ್ನು ನಿರ್ದಿಷ್ಟವಾಗಿ ಸೂಚಿಸುವಂತೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿಬಿಡುವುದಕ್ಕೂ ಅವರಿಂದ ರಕ್ತ ಮಾಂಸಧಾರಿಯಾದನು. ಮತ್ತು ನಿಜವಾಗಿಯೂ ಆತನು ದೇವದೂತರುಗಳನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದನಷ್ಟೇ. ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಿರಬೇಕಾಗಿ ಬಂತು. 2:14 ಮತ್ತು 16:17.
ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. 1 ಕೊರಿಂಥ 15:21 ಎಂದು ಆತನು ಈ ವಿಷಯವನ್ನು ಬಹು ಸ್ಪಷ್ಟವಾಗಿ ಹೇಳುತ್ತಾನೆ. ಅಪೊಸ್ತಲನ ಯೋಹಾನನು ಸಹ ಇಂತಹುದೇ ಸಾಕ್ಷಿಯನ್ನು ನೀಡುವಂತೆ ಆ ವಾಕ್ಯವೆಂಬಾತನು ನರಾವತಾರ ಎತ್ತಿದನು. 1:14 ಎಂದಿದ್ದಾನೆ. ಇದಕ್ಕೆ ನಮ್ಮ ಕರ್ತನಾದ ಯೇಸುವು ಈ ಲೋಕಕ್ಕೆ ಬಂದ ಮೇಲೆ ಮತ್ತು ಆತನು ಪುರುಷ ಅವ್ಯವಸ್ಥೆಯನ್ನು ಪಡಕೊಂಡ ಮೇಲೆ ಹೇಳಿದ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. 3:17 ಎಂಬ ಮಾತುಗಳು ತಾಳೆಯಾಗುತ್ತವೆ. ಈ ಪ್ರಪಂಚವು ಇನ್ನೂ ರಕ್ಷಿಸಲ್ಪಟ್ಟಿದೆ ಅಥವಾ ತನ್ನನ್ನೇ ಸಮರ್ಪಿಸಿಕೊಂಡು ಲೋಕವನ್ನು ವಿಮೋಚಿಸುವಂತೆ ಒಬ್ಬಾತನನ್ನು ಕಳುಹಿಸಲ್ಪಟ್ಟಿದೆ ಎಂಬುದರ ಹೊರತಾಗಿ ಪ್ರಪಂಚದ ರಕ್ಷಣೆಗೆ ಬೇರೆ ಏನಾದರೂ ಮಾಡಲ್ಪಟ್ಟಿದೆ ಎಂಬುದನ್ನು ಆತನು ತಿಳಿಸಿರುವುದಿಲ್ಲ. ಆತನ ನಿಯೋಗದಲ್ಲಿನ ಪ್ರಥಮ ಹೆಜ್ಜೆ ಎಂದರೆ ನಮ್ಮ ಕರ್ತನು ಪ್ರಕಟಿಸಿರುವಂತೆ ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಪಡ್ಕೊಂಡು ಬಂದನು. 10:45 ಇಲ್ಲಿ ಪ್ರಪಂಚವು ಸೃಷ್ಟಿಸಲ್ಪಡುವ ಮುಂಚಿನಿಂದಲೂ ಆತನು ತಂದೆಯ ಬಳಿಯಲ್ಲಿದ್ದಾಗಿನ ತನ್ನ ಮಹಿಮೆಯನ್ನು ಬದಿಗಿಟ್ಟು ತನ್ನ ಉನ್ನತ ಸ್ವಭಾವವನ್ನು ಮಾನವ ಸ್ವಭಾವದೊಂದಿಗೆ ಬದಲಾಯಿಸಿಕೊಳ್ಳುವುದರ ಮೂಲಕ ನಮ್ಮ ಕರ್ತನು ತನ್ನ ಜೀವವನ್ನು ಈಡುಬಲಿಯಾಗಿ ಅರ್ಪಿಸಲಿಲ್ಲ. ಆದರೆ ತನ್ನ ಮುಂದೆ ಸಮೀಪಿಸಿದ್ದಾಗ ಕಾರ್ಯಗಳಿಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡನೆಂಬುದಕ್ಕೆ ಸಕಾರಾತ್ಮಕವಾದ ಪುರಾವೆಗಳು ದೊರೆಯುತ್ತವೆ. ಆತನ ಪುರಾವ್ಯವಸ್ಥೆಯನ್ನು ಮುಟ್ಟಿನ ಕೂಡಲೇ ಆತನಿಗೆ 30 ವರ್ಷಗಳು ತುಂಬುತ್ತಲೇ ಧರ್ಮಶಾಸ್ತ್ರದ ನೇಮಕದ ಪ್ರಕಾರ ಆತನು ದೇವರಿಗೆ ತನ್ನನ್ನು ಪ್ರತಿಷ್ಠಿಸಿಕೊಳ್ಳುವುದರ ಸಂಕೇತವಾಗಿ ಸ್ಥಾನಿಕನಾದ ಯೋಹಾನನ ಮೂಲಕ ಯೋರ್ದಾನ್ ಹೊಳೆಯಲ್ಲಿ ಮುಳುಗಿ ಆ ಮೂಲಕ ತನ್ನೇ ಜೀವಂತ ಕಾಣಿಕೆಯಾಗಿ ಸಮರ್ಪಿಸಿಕೊಂಡನು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.